ನಾನು ಸಾಯೋಕ್ಕೂ ಮೊದಲು ನನಗೆ ಇರೋದು ಎರಡೇ ಆಸೆಗಳು. ಒಂದು ಸಂಶೋಧನೆ, ಇನ್ನೊಂದು ನೀನು. ಸರ್, ನಾನು ನೀನೆ. ಈ ಪ್ರಯೋಗ ಅರ್ಧಕ್ಕೆ ನಿಲ್ಲಬಾರ್ದು ಅಲ್ಲ, ನೀನಿಲ್ಲದೆ ಈ ಪ್ರಯೋಗನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿನಗೆ ತುಂಬ ಸ್ಟ್ರೈನ್ ಆಗಿದೆ, ಯು ಕ್ಯಾನ್ ಟೇಕ್ ರೆಸ್ಟ್. ಹೋಗು, ರೆಸ್ಟ್ ತಗೋ, ಹೋಗು. ಹೋಗು ಹೋಗು. ಆಲೋಚನಾ ಸರ್, ನಾಳೆಗೆ ಗಾಮಾ ರೇಡಿಯೇಷನ್ಸ್ಗೆಲ್ಲ ರೆಡಿ ಮಾಡಿದ್ಯಾಲ? ಎಸ್ ಸರ್. ಹೈಡ್ರೋಜನ್ ಬಾಂಡ್ಸ್ ತುಂಬಾ ವೀಕ್ ಆಗಿದೆ, ಇನ್ 3-4 ಡೇಸ್ ಅಲ್ಲಿ ಫಸ್ಟ್ ಅಬ್ಸರ್ವೇಷನ್ ಫಿನಿಶ್ ಆಗ್ಬೋದು. ಓಕೆ, ಗುಡ್ ನೈಟ್. ರಿಪೋರ್ಟ್ ಕಳಿಸ್ಬೇಕಂತ ಮೇಲಿಂದ ಆರ್ಡರ್ ಬಂದಿದೆ ಸರ್. ನೋಟ್ ಡೌನ್. ತಂದೆ ತಾಯಿಯರ ಜೀವಕಣಗಳು ಗರ್ಭದಲ್ಲಿ ಸೇರಿ ಮೂಲ ಕಣ ಆಗುತ್ತೆ. ಮುಂದೆ ಅದೇ ವಿಭಾಗ ಆಗಿ ಅಂಗಾಂಗಗಳಾಗಿ ಬೆಳವಣಿಗೆ ಆಗುತ್ತೆ. ಅಂಗಾಂಗಗಳ ಬೆಳವಣಿಗೆ ಪೂರ್ಣಗೊಂಡ ಮೇಲೆ ಜೀವಕಣ ವಿಭಜನೆ ಆಗೋದನ್ನ ನಿಲ್ಲಿಸ್ಬಿಡುತ್ತೆ. ಇದನ್ನ ನಾವು ವಯಸ್ಸಾಗೋದು ಅಂತ ಹೇಳ್ತೇವೆ. ಕೆಲ ಅಂಗಾಂಗಗಳ ಬೆಳವಣಿಗೆ ಪೂರ್ಣಗೊಂಡ ಮೇಲೆ ಜೀವಕಣ ವಿಭಾಗ ಆಗದೇ ಇರೋ ಹಾಗೆ ಅದರಲ್ಲಿರೋ ಒಂದು ವಿಶಿಷ್ಟವಾದ ಜೀನ್, ಒಂದು ಕೆಮಿಕಲ್ ಕಾರಣ ಅಂತ ನನ್ನ ಊಹೆ. ಈ ಕೆಮಿಕಲ್ ಅಂಗಾಂಗಗಳ ಬೆಳವಣಿಗೆ ಆದಮೇಲೆ ವಿಭಜನೆಯ ಆಗುವಂತಹ ಜಾಗಕ್ಕೆ ಲಾಕ್ ಹಾಕ್ಬಿಡುತ್ತೆ. ಚಾವಿಯಂತ ಇನ್ನೊಂದು ಜೀನನ್ನು ಹುಡುಕಿ ಈ ಲಾಕನ್ನು ತೆಗೆಯೋದೆ ಈ ಪ್ರಯೋಗದ ಮುಖ್ಯ ಉದ್ದೇಶ. ಇವತ್ತಿಗೆ ಇಷ್ಟು ರಿಪೋರ್ಟ್ ಕಳಿಸಿ, ಮುಂದೆ ನೋಡೋಣ. ಓಕೆ ಸರ್. ಎಲ್ಲ ರೆಡಿ ಆಗಿದೆ ಸರ್. ಓ, ಯು ಲುಕ್ ವೆರಿ ಮಚ್ ಟೈರ್ಡ್. ಎಸ್ ಸರ್. ಸಿಟ್ ಡೌನ್. 3-4 ಡೇಸ್ ಇಂದ ನಿದ್ದೆನೇ ಇಲ್ಲ ಸರ್. ನಾನು ನಿನ್ನೆ ನಿನಗೆ ಮಲುಕು ಅಂತ ಹೇಳಿದ್ನಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ಸಾವಿರಾರು ಜೀವ ಕಣಗಳು ಕಣ್ಮುಂದೆ ಬರುತ್ತವೆ. ಇಂತಹ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ಮಾಡುವಾಗ ತಾಳ್ಮೆಯ ಬೆಲೆ ಕೇಳುತ್ತೆ ಮಗು. ನೋಡು, ಆದಷ್ಟು ಬೇಗ ಈ ಎಕ್ಸ್ಪೆರಿಮೆಂಟ್ನ ಮುಗಿಸ್ಬಿಡೋಣ. ಆ ಗಾಮಾ ರೇಡಿಯೇಷನ್ಸ್ನ ಚೆಕ್ ಮಾಡಿದೆ ಅಲ್ಲ? ಆ ಸರ್. ಆಮೇಲೆ ಏನಾಯ್ತು? ಐ ಹ್ಯಾವ್ ಟೇಕನ್ ಅಪ್ ಡಿಫ್ರೆನ್ಷಿಯೇಟೆಡ್ ಹಾರ್ಟ್ ಸರ್. ನಾನ್ ಡೂಪ್ಲಿಕೇಶನ್ ಇಸ್ ಕನ್ಫರ್ಮ್ ಸರ್. ವೆರಿ ಗುಡ್. ರೆಗ್ಯುಲೇಟರ್ ಅಂಡ್ ಆಪರೇಟರ್ ಜೀನ್ಸಿಂದ ಕ್ರೋಮೋಸೋಮ್ ಪಪ್ ಸರ್ ಕನ್ಫರ್ಮ್. ಮುಂದೆ ವಿ ಎಕ್ಸ್ಪೋಸ್ ಇನ್ ಟು ದ ಗಾಮಾ ರೇಡಿಯೇಷನ್ ವಿಚ್ ವಿಲ್ ಡಿಕೋಡ್ ದ ಲಾಕಿಂಗ್ ಜೀನ್. ಟ್ರಾನ್ಸ್ಫಾರ್ಮ್ ಇಂಟು ದ ಡೂಪ್ಲಿಕೇಟಿಂಗ್ ಒನ್, ಲೀಡಿಂಗ್ ಫೈನಲಿ ಟು ಮಿಯೋಸಿಸ್ ಆಫ್ ದಿ ಡಿಫರೆನ್ಷಿಯೇಟೆಡ್ ಸೆಲ್. ಓ, ಹೊಸ ಜೀವಕಣ, ಹೊಸ ಜೀವಕಣ. ಆ ಸರ್, ಸವೆದ ಹೃದಯಕ್ಕೆ ಹೊಸ ಚೈತನ್ಯದ ಜೀವಕಣ, ಸವೆದ ಅಂಗಾಂಗಗಳಿಗೆ ಹೊಸ ಚೈತನ್ಯದ ಜೀವಕಣ. ಓ ಮೈ ಗಾಡ್, ಲೋಚನ, ನನ್ನ ಕೈಲಿ ಈ ಉದ್ವೇಗನ ತಡೆಯೋಕೆ ಆಗ್ತಾ ಇಲ್ಲ ಸರ್. ಈ ಯಂತ್ರ, ಈ ವಿಜ್ಞಾನ ಇದೆಲ್ಲ ಆರ್ಟಿಫಿಷಿಯಲ್ ಅಲ್ವಾ ಸರ್? ನಾವು ಪ್ರಕೃತಿನ ಎದುರಾಕೋಬಾರ್ದಾಗಿತ್ತು ಸರ್. ನೋ ಲೋಚನ, ಇಲ್ಲ,
ನನ್ನ ಉದ್ದೇಶ ಪ್ರಕೃತಿಯ ಸಂಕೇತಗಳನ್ನು ಕೆತ್ಕೋದಲ್ಲ, ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಮಾತುಕತೆಯನ್ನು ಬೆಳೆಸೋದು. ರಿಯಲಿ? ಎಸ್. ಹೋಗು, ನೀನು ಈ ಪ್ರಯೋಗನ ಮುಂದುವರೆಸಿ ಹೋಗು. ಗೋ. ಈ ಯಶಸ್ಸನ್ನ ಕಾಯೋದ್ರಲ್ಲೂ ಅದೆಂತ ಸುಖ. ಜೀವನದ ತುಂಬ ಕಾದಿತ್ತು ಮನಸ್ಸು ಈ ಕ್ಷಣಗಳಿಗಾಗಿ. ಈ ಸಂಭ್ರಮವನ್ನು ತಡೆಯುವ ಶಕ್ತಿ ಬಂದಿತೆ ನನ್ನ ಮೈಗೆ. ಈ ಸೃಷ್ಟಿಯ ಸಂಭ್ರಮ. ಪ್ರೊಫೆಸರ್, ಪ್ರಯೋಗದ ಜೀವಕಣ ತನ್ನ ಬಂಧನದಿಂದ ಬಿಡಿಸ್ಕೊಳ್ತಾ ಇವೆ. ಇದೇನು ಕನಸು ನನಸೋ? ಪ್ರತ್ಯಕ್ಷ ಕಾಣುವ ಕಣ್ಣೊಂದಿದ್ದರೆ ನನಗೆ. ಪ್ರಯೋಗದ ಜೀವಕಣ ತನ್ನ ಬಂಧನದಿಂದ ಬಿಡಿಸ್ಕೊಂಡಿವೆ. ಕ್ರೋಮೋಸಮ್ ಬಳ್ಳಿ ಕೇಂದ್ರದತ್ತ ನಡೆದಿವೆ. ಓ, ಈ ಮೈಯೆಲ್ಲ ಮಿಂಚು. ರೆಕ್ಕೆ ಬಿಚ್ಚಿ ಬಿಚ್ಚಿ ಕುಡಿದಂತೆ ಕ್ರೋಮೋಸಮ್ ಬಳ್ಳಿ ನಡುಬಳಸಿ ಬಂದಿವೆ. ಸತ್ತಲ್ಲಿ ಒಡೆದು ಮೂಡಿದ್ದು ಮರೆತ ಬತ್ತಲೆಯ ಕನಸುಗಳು, ಇದೇ ನರನಾಡಿಯಲ್ಲಿ ಸುಪ್ತವಾಗಿದ್ದ ಮಿಂಚುಗಳು. ಈ ಬುದ್ಧಿ ಮುಖವಾಡಗಳೆಲ್ಲ ಚಿಟ್ಟೆಯ ಪ್ರಣಯ ರೆಕ್ಕೆಗಳು. ಪ್ರೊಫೆಸರ್, ಹೊಟ್ಟೆಯಲ್ಲಿ ಹೊತ್ತ ಬಸರಿ ಜಿಂಕೆಯಂತೆ ತನು ತೊನೆಯುತ್ತಿವೆ. ಗಂಡು ಹೆಣ್ಣಿನ ಭಾಷೆಗಳಲ್ಲಿ ಪ್ರಕೃತಿ ಗುಪ್ತ ಸನ್ನೆಗಳನ್ನು ನೀಡುತ್ತಾಳೆ. ಆಡಬೇಕು ಈ ರಕ್ತ ಮಾಂಸದ ತುಟಿಗಳು, ಮರುನುಡಿಯಬೇಕು ಈ ನರನಾಡಿಯ ಮೈ. ಚುಂಬಕ ಸೆಳೆದಂತೆ ಧ್ರುವಗಳತ್ತ ನಡೆದಿವೆ. ಧ್ರುವದಿಂದ ಧ್ರುವಕ್ಕೆ ಯೌವನ, ಮುದಿತನ, ಹುಟ್ಟು ಮರಣ. ಎಂತಹ ರಹಸ್ಯ ಮಾತುಗಳು, ಎಂತಹ ರಹಸ್ಯ ಮಾತುಗಳು. ತನ್ನನ್ನು ತನ್ನಲ್ಲೇ ಮರುಸೃಷ್ಟಿಸಲು ನಿಂತಿದೆ ಜೀವಕಣ. ತನ್ನಲ್ಲೇ ಮರುಸೃಷ್ಟಿ, ಹೊಸ ಜೀವದ ಸೃಷ್ಟಿ, ಹುಟ್ಟು ಸಾವಿನಲ್ಲಿ ಅಡಗಿರುವ ಹೊಸ ಜೀವದ ಸೃಷ್ಟಿ. ಎಂತಹ ಗುಪ್ತ ಭಾಷೆ, ಗಂಡು ಹೆಣ್ಣು. ತನ್ನಲ್ಲೇ ಮರುಸೃಷ್ಟಿ, ಹೊಸ ಜೀವದ ಸೃಷ್ಟಿ. ಮರುಸೃಷ್ಟಿ, ಜೀವಕಣ ವಿಭಾಗವಾಗುತ್ತಿದೆ, ಹೊಸ ಜೀವ ಸೃಷ್ಟಿಯಾಗುತ್ತಿದೆ. ಪ್ರೊಫೆಸರ್, 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 ಈ ಮಾಯನ್ನು ಕಾಣುವ ಶಕ್ತಿ ನಂಗೆ ಸಾಧಾಗ್ತಿಲ್ಲ ಪ್ರೊಫೆಸರ್, ಸಾಧಾಗ್ತಿಲ್ಲ. ಹುಡುಗಿ, ಹುಡುಕುತ್ತಿದ್ದ ಜೀವಕಣ ಇಲ್ಲಿದೆ ನನ್ನಲ್ಲಿ, ಈ ಮೈಯಲ್ಲಿ. ಹುಟ್ಟಿನ ಹುಮ್ಮಸ್ಸು, ಯೌವನದ ಕನಸು, ಮುದಿತನದ ಮರವು ಇದರ ಒಗಟು ಬಿಡಿಸಿದೆ. ಬಿಡಿ ಪ್ರೊಫೆಸರ್. ಒಡೆದುಕೊಂಡಿದ್ದು ಮುಚ್ಚಿಟ್ಟ ನನ್ನ ಕೋಟಿ ಕೋಟಿ ಕಣಗಳು. ಬಿಡಿ ಪ್ರೊಫೆಸರ್. ಬಿಡಿಸಿದ ಒಗಟು ಯೌವನದ ಭಾಷೆ. ಹುಡುಗಿ, ಈ ಮುದಿಮೈಯ ರಕ್ತದುರಿಗೆ ತಂಪ ನೀಡಲು ಸೃಷ್ಟಿಯಬೇಕು ನಿನ್ನಲ್ಲಿ. ಗಂಟೆ ಹತ್ತಾದ್ರು ಸೂತಕ್ಕ ಮನೆ ಹಂಗ ಗುಂಪು ನಿಂತು ಬಿಟ್ರಲ್ರಿ, ಮುದುಕ ಆರಾಮದನ್ರಿ? ಎಲ್ಲಿ ಹಾಳಾಗೋಗಿದ್ದೆ ಇಷ್ಟು ದಿನ? ನಿಮ್ಮ ಪ್ರಯೋಗದ ದಿನ ರಾತ್ರಿ ನಿದ್ದಿ ಬರಲಿಲ್ಲರಿ. ಕ್ಯಾಂಪಸ್ದಾಗ ನಮ್ಮೂರ್ದ ಕಂಪ್ನಿ ಬಂದಿತ್ರಿ, ಕಿತ್ತೂರು ಚೆನ್ನಮ್ಮನ ನಾಟಕ ಇತ್ತು, ನೋಡಾಕಂತ ಹೋದಿನ್ರಿ. ಏನಾಯ್ತು? ದೊಡ್ಡ ಬಾನ್ಗಡೆಗೆ ಸಿಕ್ಕಾಕಂಗಾಯ್ತ್ರಿ.
ಊರಾಗ ಹರ್ತಾಳು 144 ಸೆಕ್ಷನ್ ಅಂತ. ನಮ್ ಹೆಂಗ್ರಿ ತಿಳಬೇಕು? ನೋಡಾಕಂತ ಹೋದೆ, ರಂಗದ ಮೇಲೆ ರಾಣಿ ತುಪಾಕಿ ಎತ್ತಾಳ ಅಷ್ಟ, ಹೊರಗಡೆ ಬರೋಬ್ಬರಿ ಗೋಲಿ ಬಾರಾಗಿ ಹೇಳ ಎಣ ಬಿದ್ದು. ನೋಡಾಕಂತ ಹೋದವನ್ನ ದಡ ದಡ ಕಾಲ್ ಕೈ ಹಿಡಿದು ಪೊಲೀಸರು ವ್ಯಾನ್ಯಾಗ ಹಾಕೇ ಬಿಟ್ರು. ಒಂದು ವಾರ ಆದ್ಮೇಲೆ ಪ್ರೊಫೆಸರ್ ಆಳ್ರಿ ಅನ್ನಂತರ ಬಿಟ್ಟ್ರಿ ಬಾಯರ. ಅದಿರ್ಲಿ, ಮತ್ತ ನಿಮ್ ಪ್ರಯೋಗ ಆಯ್ತ್ರಿ? ಸಂಶೋಧನೆ, ಮಹಾ ಸಂಶೋಧನೆ ಆಯ್ತು, ಜೀವಕಣದ ಶೋಧನೆ ಆಯ್ತು ಬಾಯರ. ಅದಾಗಿದ್ದಲ್ಲಿ ಗೊತ್ತ, ನನ್ನ ಹೊಟ್ಟೆಲಿ ಇದಕ್ಕೆ ಕಾರಣ ಯಾರು ಗೊತ್ತ? ನಿಮ್ ಪ್ರೊಫೆಸರ್, ದಿ ಗ್ರೇಟ್ ಸೈಂಟಿಸ್ಟ್. ಅವ್ರ ಪ್ರಯೋಗಕ್ಕೆ ನನ್ನನ್ನೇ ಪ್ರಯೋಗ ಪ್ರಾಣಿ ಮಾಡಿಕೊಂಡ್ರು, ನನ್ನನ್ನೇ ಪ್ರಯೋಗ ಶಾಲೆ ಮಾಡಿಕೊಂಡ್ರು. ಹುಚ್ಚು ಮಾತು ನಿಲ್ಸ್ರಿ ಬಾಯರ, ಹುಚ್ಚು ಮಾತು ನಿಲ್ಸ್ರಿ. ನನಗೆ ಈ ಜೈಲಿನಲ್ಲಿ ಉರಿಯೋ ಶಕ್ತಿ ಖಂಡಿತ ನನಗಿಲ್ಲ. ಸಾಯೋದು ತುಂಬ ಸಿಂಪಲ್, ಆದ್ರೆ ಸ್ಪೈರ ಸಾಯೋದು ಬಿಡೋದು ನಿಮಗ ಬಿಟ್ಟಿದ್ದು. ಬೀದಿ ನಾಯಿನೂ ಸಾಯ್ತಾವ, ಆದ್ರ ಮನುಷ್ಯ ಸಾಯೋದಕ್ಕ ಒಂದು ಅರ್ಥ ಬೇಕ್ರಿ. ಸಾಯೋ ಆಟನ ಇದ್ರ ನಾಲ್ಕು ಮಂದಿಗೆ ಉಪಯೋಗ ಆಗಂಗೆ ಸಾಯ್ರಿ, ಇಲ್ಲ ಅಂದ್ರ ಅಲ್ಲಿ ಮಟ್ಟ ಇರ್ರಿ. ಬಾಯರ ಕುಂದ್ರಿ, ಕುಂದ್ರಿ. ನಾ ಗರಂ ನಾಷ್ಟ ಮಾಡ್ಕೊಂಡ್ ಬರ ಮಟ್ಟಾದ್ರು ಜೀವಂತಿರ್ರಿ ಬಾಯರ. ಲೋಚನಾ, ಲೋಚನಾ ನೋಡಿಲಿ, ನಿರೀಕ್ಷೆಗೂ ಮೀರಿ ನಮ್ಮ ಪ್ರಯೋಗ ಸಕ್ಸಸ್ ಆಗಿದೆ. MIT, ಹಾರ್ವರ್ಡ್, NSCಗಳಿಂದೆಲ್ಲ ಅಭಿನಂದನೆಗಳು. ಲೋಚನಾ, ಇಲ್ಲಡು, ವಿದೇಶಗಳಿಗಿಂತ ನಮ್ಮಲ್ಲಿ ಈ ರೀತಿ ಪ್ರಯೋಗಕ್ಕೆ ಹೆಚ್ಚಿನ ಅನುಕೂಲಗಳಿದ್ದಾವೆ. ಸೈನ್ಸ್ ಫಾರ್ ದಿ ಪೀಪಲ್ ಗುಂಪಿನ ಗದ್ದಲದ ನಂತರ ವಿದೇಶಗಳಲ್ಲಿ ಇಂಥ ಪ್ರಯೋಗಕ್ಕೆ ಅನುಮತಿಗಳನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇಡೀ ವಿಶ್ವದ ದೃಷ್ಟಿ ನಮ್ಮೇಲಿದೆ. ಇಂಥ ಸಮಯದಲ್ಲಿ ನಾವು ತಡ ಮಾಡೋದು ಸರಿ ಇರೋದಿಲ್ಲ. ಲೋಚನಾ, ಲೋಚನಾ, ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಮಂಕ್ ಆಗಿದ್ದೀಯಾ, ಏನೂ ಪ್ರೋಗ್ರೆಸ್ ಆಗಿಲ್ಲ. ನೋಡೋ, ನಾಳೆಯಿಂದ ಈ ಪ್ರಯೋಗ ಮುಂದುವರಿಬೇಕು. ಈಗಾಗಲೇ ಬಹಳ ಮುಂದುವರೆದಿದೆ ಸರ್. ಅಂದ್ರೆ? ನನ್ನ ಹೊಟ್ಟೆಯಲ್ಲಿರೋ ನಿಮ್ ಕೂಸ್ಗೆ ಈಗ ಒಂದ್ ವಾರ. ವಾಟ್ ಪ್ರೊಫೆಸರ್, ಯಾಕೆ ಪ್ರೊಫೆಸರ್, ಯಾಕೆ ಈ ರೀತಿ ಹಿಂಸೆಗ್ ಬಲಿ ಮಾಡಿದ್ರಿ ನನ್ನನ್ನ? ಲೋಚನಾ, ಆಗಿದ್ದಾಗೋಯ್ತು. ಒಂದು ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ, ನಿಜ. ಏನ್ ಹೇಳಿದ್ರಿ? ಒಂದು ದೃಷ್ಟಿಯಲ್ಲಿ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ ಸರ್. ಒಂದು ಹೆಣ್ಣಿನ ಜೀವನ ತಿಪ್ಪೆ ಆಗಿರೋದು ಪರೆ ಮಧ್ಯೆ ನಿಮ್ ಕಡೆಗೆ ಕಾಡಲ್ವ ಸರ್? ಲೋಚನಾ, ನಾನೇನೋ ಅಪರಾಧ ಮಾಡಿರೋ ಅಂತರ ಮಾತಾಡಬೇಡ. ಇಂತಹ ಭಾವನಾ ಪ್ರಪಂಚದಲ್ಲಿ ನನಗೆ ನಂಬಿಕೆಗಳಿಲ್ಲ. ನಾನು ಫಸ್ಟ್ ಡೇ ಇಲ್ಲಿಗೆ ಬಂದಾಗ ಮಾನವೀಯತೆ ಕುರಿತು ದೊಡ್ಡದಾಗಿ ಲೆಕ್ಚರ್ ಕೊಟ್ರಲ್ಲ, ಆ ನೈತಿಕತೆಯಲ್ಲಿ ಎಲ್ಲಿ ಹೋದ ಸರ್? ಈ ನೈತಿಕತೆ, ರೀತಿ, ನೀತಿ ಇವುಗಳೆಲ್ಲ ವ್ಯವಸ್ಥೆಗೆ ಸಂಬಂಧಿಸಿದ್ದು ಲೋಚನ. ವೈಜ್ಞಾನಿಕ ಪ್ರಪಂಚದಲ್ಲಿ ಅವೆಲ್ಲ ನಗಣ್ಯ. ಹಾ, ನನ್ನ ನಿಷ್ಠೆ ಯಾವತ್ತಿದ್ರೂ ವಿಜ್ಞಾನಕ್ಕೆ ಮಾತ್ರ. ನಿಮ್ ಭೌತಿಕತೆ ಖಂಡಿತ ನನ್ಗಿಲ್ಲ ಸರ್. ನನ್ ಜೀವನ ಅಂತೂ ಹೊಡೆದೋಯ್ತು. ನಾನೇನಾದ್ರೂ ಇಲ್ಲಿಂದ ಹೊರಗಡೆ ಹೋದ್ರೆ ಈ ಸಮಾಜ ನನ್ನನ್ನು ಹರಿದು ತಿಂದ್ಬಿಡುತ್ತೆ. ಅದಕ್ಕೆ ಈಗ ನನ್ನ ಕಣ್ಮುಂದೆ ಇರೋದು ಒಂದೇ ದಾರಿ. ಅದು ನನಗೆ ಗೊತ್ತಿದೆ.
ಆದರೆ ಅದರ ಅಗತ್ಯ ಈಗಿಲ್ಲ. ಸಾಮಾಜಿಕವಾಗಿ ನಾನು ತಪ್ಪು ಮಾಡಿದ್ದೀನಿ ನಿಜ, ಅದರ ಪ್ರಾಯಶ್ಚಿತ್ತಕ್ಕೂ ನಾನು ಸಿದ್ಧನಿದ್ದೇನೆ. ಏನು ಪ್ರಾಯಶ್ಚಿತ್ತ? ಎಸ್, ನಾನು ನಿನ್ನನ್ನು ಮದುವೆ ಆಗ್ತೀನಿ ಲೋಚನಾ. ನಾನು ಒಪ್ತಾ ಇದ್ರೆ ಈ ಮಗುವಿಗೋಸ್ಕರನಾದರೂ ನೀನು ಒಪ್ಕೊಳ್ತೀಯ ಲೋಚನಾ? ನಾಳೆನೆ ರಿಜಿಸ್ಟ್ರಾರ್ನ ಬರೋಕ್ಕೆ ಹೇಳ್ತೇನೆ. ಕಾನೂನು ರೀತಿ ನಮ್ಮಿಬ್ಬರದು ರಿಜಿಸ್ಟರ್ಡ್ ಮ್ಯಾರೇಜ್ ಆಗುತ್ತೆ. ನಂದು ಇನ್ನೆಷ್ಟು ವರ್ಷ ಹೇಳು. ಹಾಂ, ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ಈ ಪ್ರಯೋಗ ಮುಂದುವರಿಬೇಕಾಗಿತ್ತು. ಈ ಸಂಶೋಧನೆಯಲ್ಲಿ ನಾನು ಯಶಸ್ವಿ ಆಗಬೇಕಾಗಿತ್ತು. ಇನ್ನೊಂದು 6-8 ತಿಂಗಳು ಅಷ್ಟೇ, ಆಮೇಲೆ ನನ್ನ ಜೊತೆ ಇರೋಕ್ಕೆ ನಿನಗೆ ಇಷ್ಟ ಇಲ್ಲ ಅಂದರೆ ನನ್ನನ್ನು ಬಿಟ್ಟು ಹೋಗೋದಕ್ಕೆ ನೀನು ಸ್ವತಂತ್ರಳು. ನನ್ನನ್ನು ದ್ವೇಷಿಸಿದ್ರು ಈ ಮಗುವಿಗೋಸ್ಕರನಾದರೂ ಈ ಪ್ರಯೋಗನ ಮುಂದುವರಿಸ್ಬೇಕು ಲೋಚನಾ. ಪ್ಲೀಸ್ ಒಪ್ಕೋ. ಸಮಾಧಾನ ಮಾಡ್ಕೊಡ್ರಿ. ಏನ್ ಸಮಾಧಾನ ಮಾಡ್ಕೊಳ್ಳಿ ನಿಂಗ್ಯ? ಈ ಪ್ರಯೋಗಶಾಲೆ ವಾಸಿಗೆ ಉಸಿರು ಕಟ್ತಿದೆ ಅಂತ ಒಟ್ಟಲ್ಲಿ ಹಾಳ್ತಾನೆ ಕಣ. ಒಳ್ಳೆ ಪೀಕ್ಲಾಟ್ ಆಯ್ತು. ನೀನು ನಿಮ್ ಪ್ರೊಫೆಸರು ಯಾವ್ದಾದ್ರೂ ಹಾಳು ಬಾಯಿಗೆ ಬಿದ್ದು ಸಾಯಿ. ಲೋಚನಾ, ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಏನ್ ಕೆಲಸನೂ ಆಗಿಲ್ಲ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಪ್ರೊಫೆಸರ್. ಎರಡೇ ಎರಡು ದಿನ ನಾನು ಹೊರಗಡೆ ಬಿಡಿ ಪ್ರೊಫೆಸರ್, ಪ್ಲೀಸ್. ಇದು ಸಾಧ್ಯ ಇಲ್ಲ ಅಂತ ನಿನಗೂ ಗೊತ್ತು. ಜಸ್ಟ್ 2 ಡೇಸ್ ಪ್ರೊಫೆಸರ್, ಪ್ಲೀಸ್ ಪ್ರೊಫೆಸರ್. ನೋ ಪ್ರೊಫೆಸರ್, ಈ ಪ್ರಯೋಗನ ನಾನೇ ಮಾಡ್ಬೇಕು ಅಂತ ಹೇಳಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ನನ್ನನ್ನು ಕೆಣಕ್ ಬೇಡ ಅಂತ ನಿನಗೆ 100 ಸರಿ ಹೇಳಿದ್ದೀನಿ. ನೋಡಿ ಪ್ರೊಫೆಸರ್, ಈ ಸರ್ಪ ಸುತ್ತಗಳನ್ನ ತಡೆಯುವ ಶಕ್ತಿ ನನಗಂತೂ ಇಲ್ಲ. ಆದ್ರೆ ನೀವು ನನ್ಗೆ ನಿಜ ಹೇಳಲೇಬೇಕು. ಈ ಪ್ರಯೋಗಕ್ಕೆ ಯಾಕೆ ಅವಸರ ಮಾಡ್ತಾ ಇದ್ದೀರಾ? ಇಲ್ಲ, ಇದ್ರಲ್ಲಿ ಏನೋ ರಹಸ್ಯ ಇದೆ. ಹಾ, ರಹಸ್ಯ ಇದೆ. ಆ ರಹಸ್ಯನ ತಾಳ್ಕೊಳ್ಳೋ ಶಕ್ತಿ. ಇಲ್ಲ ಪ್ರೊಫೆಸರ್, ನೀವ್ ನನ್ಗೆ ನಿಜ ಹೇಳಲೇಬೇಕು. ನೀವ್ ಹೇಳಲಿಲ್ಲ ಅಂದ್ರೆ ಈ ಪ್ರಯೋಗನ ನಾನು ಕಂಟಿನ್ಯೂ ಮಾಡೋದಿಲ್ಲ. ಇದು ನನ್ನ ಹಠ, ನಮ್ಮ ಮಗು ಮೇಲಾಣೆ. ಪ್ಲೀಸ್ ಪ್ರೊಫೆಸರ್. ಮಗು ಮೇಲಾಣೆ? ನನಗಿಂತ ನಿನಗೆ ಆ ಮಗು ಹೆಚ್ಚಿಗೆ ಆಗೋಯ್ತಾ?
ಎಷ್ಟು ದಿವಸ ನನ್ನ ಜೊತೆಯಲ್ಲಿದ್ದೀಯಾ? ಯಾವತ್ತಾದರೂ ನನ್ನ ಬಗ್ಗೆ ವಿಚಾರಿಸಿದೀಯಾ? ಈ ಸಂದು ಸಂದುಗಳಲ್ಲಿ ಹರಿದು ತಿಂತ ಇರೋ ಈ ನೋವನ್ನ ಯಾವತ್ತಾದರೂ ಕೇಳಿದ್ದೀಯಾ? ಬಹುಶಃ ನಾನು ಸಾಯೋದನ್ನೇ ನೀನು ಕಾಯ್ತಾ ಇದೆಯಲ್ಲ, ಯಾಕಿಷ್ಟು ಆತ್ರ? ಇದಕ್ಕೆ ನಿನಗೆ ಉತ್ತರ ಬೇಕು ಅಲ್ಲ? ನನಗೆ ನಿಜವಾದ ಯೌವನ ಬೇಕು. ಈ ಬುದ್ಧಿ ಮೈಯಲ್ಲಿ ನಿಜವಾದ ಯೌವನ ಬೇಕು. ಜೀವಕಣ ಮತ್ತೆ ವಿಭಜನೆ ಆದ್ರೆ ಏನೆಲ್ಲ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಈ ಸುಕ್ಕು ಮಾಯವಾಗುತ್ತೆ, ಈ ಓದುಕೊಂಡ ಎಲುಬು, ಈ ಮಾಂಸದ ಮೈ, ಈ ನರನಾಡಿಗಳಲ್ಲಿ ಮತ್ತೆ ಯೌವನ ಉಕ್ಕುತ್ತೆ. ಬೇಡ ಪ್ರೊಫೆಸರ್, ಪ್ಲೀಸ್, ಇದು ಪ್ರಕೃತಿ ವಿರುದ್ಧ ಪ್ರೊಫೆಸರ್. ಡಿಫರೆನ್ಶಿಯೇಟೆಡ್ ಸೆಲ್ ಅಂದ್ರೆ ಜೀವಕಣ ಜೀನ್ ಲಾ ಕಳ್ಕೊಂಡ್ರೆ ಮುದಿತನನೇ ಇರೋಲ್ಲ. ಏನಿನ್ನ ಮಗುವಿನ ಜೊತೆ ನನಗೂ ಹೊಸ ಜನ್ಮ. ಬೇಡ ಪ್ರೊಫೆಸರ್ ಪ್ಲೀಸ್, 50 ಕೋಟಿ ವರ್ಷದ ಜೀವಿಯ ಇತಿಹಾಸನ ಕೇಳ್ತಿದ್ದೀರಿ ನೀವು. ಅಯ್ಯೋ ಭಗವಂತ, ಯಾಕೆ ಸುದಿನ ನನಗೆ ಒಳ್ಳೆಯಲ್ಲ? ನನ್ನ ನಿಜವಾದ ಉದ್ದೇಶ ನನ್ನ ಯೌವನ, ಅದಕ್ಕಾಗಿ ಇಷ್ಟೊಂದು ಆತುರ ಕಾತುರ. ಈ ನಿನ್ನ ಮಗು ಭೂಮಿಗೆ ಬರೋದಕ್ಕೆ ಪಡ್ತಿರೋ ಅಷ್ಟೇ ಆತುರ ಕಾತುರ ನನ್ನಲ್ಲೂ. ನಿಮ್ಮ ಈ ವಿಷಯ ಕಾರ್ಯದಲ್ಲಿ ನಾನು ಭಾಗಿಯಾಗ್ಲಾರೆ. ಬೋಚನ, ನಾಳೆಯಿಂದ ಈ ಪ್ರಯೋಗನ ನೀನು ಒಪ್ಪಿಕೊಳ್ಳದೆ ಇದ್ರೆ, ಮುಂದುವರೆಸದೆ ಹೋದ್ರೆ ನಾನು ರಾಕ್ಷಸನಾಗದಲ್ಲಿ. ಪ್ರೊಫೆಸರ್, ನಿಮ್ಮ ಆದರ್ಶ ಮಾನವೀಯ ಮಾಡ್ಕೊಳ್ಳಿಲ್ಲ ಎಲ್ಬೋದು ಪ್ರೊಫೆಸರ್. ಮೊದಲೇ ಇದನ್ನೆಲ್ಲ ಹೇಳಿದ್ರೆ ನೀನು ಈ ಪ್ರಯೋಗಕ್ಕೆ ಒಪ್ಕೋತಾ ಇದ್ದ? ಅದಕ್ಕೆ ಆದರ್ಶದ ಮಾತುಗಳು ಬಂದ್ವು. ನೀವೇನೇ ಹೇಳಿದ್ರು ನಿಮ್ಮ ಈ ರಾಕ್ಷಸ ಸ್ವಾರ್ಥದಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ. ನೀನು ಒಪ್ಕೊಳ್ತೀಯ? ಒಪ್ಕೊಳ್ಬೇಕು. ಇನ್ನೊಂದು ಬಲತ್ಕಾರನ? ಹೆಂಡತಿಯ ಮೇಲೆ ಬಲಾತ್ಕಾರದ ಪ್ರಶ್ನೆನೇ ಬರೋಲ್ಲ. ಇನ್ನೇನಿದ್ರೋ ಈ ಮಗುವಿಗೆ ಸಂಬಂಧಿಸಿದ್ದು? ಅದಕ್ಕೇನ್ ಮಾಡ್ತೀರಾ ಪ್ರೊಫೆಸರ್? ಇದರ ಹುಟ್ಟನ್ನ ಪ್ರಯೋಗಕ್ಕೆ ಒತ್ತೆ ಇಡ್ತೀನಿ. ಬೇಡ ಪ್ರೊಫೆಸರ್ ಪ್ಲೀಸ್, ಅದಕ್ಕೇನು ಮಾಡಬೇಡಿ ಪ್ಲೀಸ್. ನನ್ನ ನಿಜ ರೂಪ ನೋಡಿದ್ದೀಯಾ? ಇನ್ ಟೈಮಲ್ಲಿ ಈ ಪ್ರಯೋಗ ಕಂಪ್ಲೀಟ್ ಆಗಬೇಕು, ಇಲ್ಲದೆ ಹೋದ್ರೆ ಲ್ಯಾಬೊರೇಟರಿಯಲ್ಲಿ ಅಪಘಾತ ಆಗಿ ಗರ್ಭಪಾತದಲ್ಲಿ ಮಗು ಸತ್ತೋಯ್ತು ಅಂತ ಸುದ್ದಿ ಆಗುತ್ತೆ. ನಿನ್ನ ಮಗುವಿನಾಣೆ ಇದು ನಿಜ? ಬೇಡ ಪ್ರೊಫೆಸರ್. ನನ್ನ ಕೆರಿಯರ್ನಲ್ಲಿ ನೂರಾರು ಪ್ರಾಣಿಗಳನ್ನ ಕೊಂದಿದ್ದೀನಿ. ಹಾ, ಆ ಪ್ರಾಣಿಗಳಿಗಿರೋ ಬೆಲೆ ನಿನ್ನ ಈ ಹೊಟ್ಟೆಲಿರೋ ಭ್ರೂಣಕ್ಕೂ ಇಲ್ಲ, ಗೊತ್ತಿದ್ಯಾ ನಿನಗೆ? ಪ್ರೊಫೆಸರ್ ದಯವಿಟ್ಟು ದಯವಿಟ್ಟು ನನ್ನ ಮಗುಗೇನು ಮಾಡಬೇಡಿ ಪ್ರೊಫೆಸರ್ ಪ್ಲೀಸ್. ಹೇಳು, ನಾಳೆಯಿಂದ ಈ ಪ್ರಯೋಗನ ಮುಂದುವರಿಸ್ತೀಯಾ? ಹೇಳು. ಮುಂದುವರಿಸ್ತೀನಿ ಪ್ರೊಫೆಸರ್, ಮುಂದುವರಿಸ್ತೀನಿ. ನಾಳೆಯಿಂದನೇ ಬ್ಯಾಕ್ಟೀರಿಯಾ ಕಲ್ಚರ್ ಆರಂಭ ಆಗಬೇಕು. ಮಾಡ್ತೀನಿ ಪ್ರೊಫೆಸರ್. 2 ತಿಂಗಳ ಒಳಗಡೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಮಾಡ್ತೀನಿ ಪ್ರೊಫೆಸರ್, ಮಾಡ್ತೀನಿ. ಇಲ್ಲದೆ ಹೋದ್ರೆ ಅಪಘಾತ, ಗರ್ಭಪಾತ.
ದೆವ್ವ ಕಾಯ್ತಾ ಐತಂತೆ. ಯಾರಾದ್ರೂ ಅದನ್ನ ಮುಟ್ಟಕ್ ಬಂದ್ರೆ ಗಬುಕ್ಕಂತ ನುಂಗೋಬಿಡ್ತಿತ್ತಂತೆ. ಹೂವನ್ನ ಹೂವನ್ನ ಬಾಯರ ಬಾಯರ ತುಂಬ ಬಸ್ರಿ, ಹಿಂಗ ತ್ರಾಸ ತಗೋದು ಚಲೋ ಅಲ್ಲ ನೋಡ್ರಿ. ಇನ್ನೇನ್ ಮಾಡ್ಲಿ, ನಿಂಗೆ ಕಾಡಿ ಕರ್ಕೊಂಡು ಹೋಗು. ಗಿಳಿ ನವಿಲು ಬೆಟ್ಟ ಗುಟ್ಟ ಎಲ್ಲ ತೋರ್ಸು ಅಂತ ಅಳ್ತಾನೆ ಕಣೋ. ಯಾರ್ರಿ ಬಾಯರ? ಇನ್ಯಾರು ಇವನೇ. ಸಮಾಧಾನ ಮಾಡ್ಕೊಡ್ರಿ. ಏನ್ ಸಮಾಧಾನ ಮಾಡ್ಕೊಳ್ಳಿ ನಿಂಗೆ? ಈ ಪ್ರಯೋಗಶಾಲೆ ವಾಸಿಗೆ ಉಸಿರು ಕಟ್ತಿದೆ ಅಂತ ಒಟ್ಟಲ್ಲಿ ಹಳ್ತಾನೆ ಕಣೋ. ಒಳ್ಳೆ ಪೀಕ್ಲಾಟ್ ಆಯ್ತು. ನೀನು ನಿಮ್ ಪ್ರೊಫೆಸರು ಯಾವ್ದಾದ್ರೂ ಹಾಳು ಬಾಯಿಗೆ ಬಿದ್ದು ಸಾಯಿ. ಲೋಚನಾ, ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಏನ್ ಕೆಲಸನೂ ಆಗಿಲ್ಲ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಪ್ರೊಫೆಸರ್. ಎರಡು ದಿನ ನಾನು ಹೊರಗಡೆ ಬಿಡಿ ಪ್ರೊಫೆಸರ್, ಪ್ಲೀಸ್. ಇದು ಸಾಧ್ಯ ಇಲ್ಲ ಅಂತ ನಿನಗೂ ಗೊತ್ತು. ಜಸ್ಟ್ 2 ಡೇಸ್ ಪ್ರೊಫೆಸರ್, ಪ್ಲೀಸ್ ಪ್ರೊಫೆಸರ್. ನೋ ಪ್ರೊಫೆಸರ್, ಈ ಪ್ರಯೋಗನ ನಾನೇ ಮಾಡ್ಬೇಕು ಅಂತ ಹೇಳಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ನನ್ನನ್ನು ಕೆಣಕ್ ಬೇಡ ಅಂತ ನಿನಗೆ 100 ಸರಿ ಹೇಳಿದ್ದೀನಿ. ನೋಡಿ ಪ್ರೊಫೆಸರ್, ಈ ಸರ್ಪ ಸುತ್ತಗಳನ್ನ ತಡೆಯುವ ಶಕ್ತಿ ನನಗಂತೂ ಇಲ್ಲ. ಆದ್ರೆ ನೀವು ನನ್ ನಿಜ ಹೇಳಲೇಬೇಕು. ಈ ಪ್ರಯೋಗಕ್ಕೆ ಯಾಕೆ ಸಾಹಸ ಮಾಡ್ತಾ ಇದ್ದೀರಾ? ಇಲ್ಲ, ಇದರಲ್ಲಿ ಏನೋ ರಹಸ್ಯ ಇದೆ. ರಹಸ್ಯ ಇದೆ. ಆ ರಹಸ್ಯನ ತಾಳ್ಕೊಳ್ಳೋ ಶಕ್ತಿ ನಿನಗಿಲ್ಲ ಆಲೋಚನೆ. ಇಲ್ಲ ಪ್ರೊಫೆಸರ್, ನೀವು ನನಗೆ ನಿಜ ಹೇಳಲೇಬೇಕು. ನೀವು ಹೇಳಲಿಲ್ಲ ಅಂದ್ರೆ ಈ ಪ್ರಯೋಗನ ನಾನು ಕಂಟಿನ್ಯೂ ಮಾಡೋದಿಲ್ಲ. ಇದು ನನ್ನ ಹಠ, ನಮ್ಮ ಮಗು ಮೇಲಾಣೆ. ಪ್ಲೀಸ್ ಪ್ರೊಫೆಸರ್. ಮಗು ಮೇಲಾಣೆ? ನನಗಿಂತ ನಿನಗೆ ಆ ಮಗು ಹೆಚ್ಚಿಗೆ ಆಗೋಯ್ತಾ?